ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಕಡಲೆ ಬೀಜನ ಉಪಯೋಗಿಸ್ಕೊಂಡು ಬಹಳ ಸೂಪರ್ ಆಗಿರುವಂಥ ಸಾಫ್ಟ್ ಆಗಿರುವಂಥ ಒಂದು ಬರ್ಫಿ ರೆಸಿಪಿಯನ್ನು ನೋಡ್ಕೊಳ್ಳೋಣ ತುಂಬಾ ಸಿಂಪಲ್ ಇದೆ ಹಾಗೆ ಕಡಿಮೆ ಬಜೆಟ್ನಲ್ಲೂ ಸಹ ಬರುತ್ತೆ ಇದು ಕಡಲೆ ಬೀಜದ ಬರ್ಫಿ ಆಗಿರೋದ್ರಿಂದ ಮೊದಲಿಗೆ ನಾನಿಲ್ಲಿ ಒಂದು ಆಗೋಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಇದನ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಕೆಂಪಾಗೋವರೆಗೂ ಹುರಿದು ಇದ್ರ ಎಲ್ಲ ಬಿಡಿಸ್ಕೋಬೇಕು ಯಾವುದಾದ್ರೂ ಕಪ್ಪು ಲೋಟ ಅಥವಾ ಪಾತ್ರೆ ಅಳತೆನ ತೊಗೊಳ್ಳಿ ಒಂದೇ ಅಳತೆನಲ್ಲಿ ನಾನು ಎಲ್ಲನೂ ಎಷ್ಟೆಷ್ಟು ಪ್ರಮಾಣ ಬೇಕು ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಇಷ್ಟು ಕೆಂಪಾಗಿ ಹುರಿದಾದ ನಂತರ ಇದನ್ನು ತಣ್ಣಗೆ ಮಾಡಲಿ ತಣ್ಣಗಾದ ನಂತರ ಇದನ್ನು ಸಿಪ್ಪೆ ಎಲ್ಲ ಬಿಡಿಸಿ ಅದೇ ಬೌಲ್ನಲ್ಲಿ ನಾನು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಒಂದು ಕಪ್ಗೆ ಒಂದು ಕಪ್ ಆಗೋಷ್ಟು ಕಡಲೆ ಬೀಜ ಬಂದಿದೆ ಇಲ್ಲಿ ಇವಾಗ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಪೌಡರ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ರಿವರ್ಸಲ್ಲಿ ಬ್ಲೆಂಡ್ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಹೈ ಸ್ಪೀಡಲ್ಲಿ ಮಾಡಿದ್ರೆ ಎಣ್ಣೆ ಜಿಟ್ ಥರ ಮುದ್ದೆ ಮುದ್ದೆ ಆಗಿಬಿಡುತ್ತೆ ನೋಡಿ ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಟೇಬಲ್ ಚಮಚ ಆಗುವಷ್ಟು ಮಿಲ್ಕ್ ಪೌಡರ್ನ ಸೇರಿಸ್ತಾ ಇದ್ದೀನಿ ಮಿಲ್ಕ್ ಪೌಡರ್ ಹಾಕೋದ್ರಿಂದ ಬಹಳ ಸಾಫ್ಟಾಗಿ ಬರುತ್ತೆ ಇಲ್ಲಾಂದ್ರೂ ಪರವಾಗಿಲ್ಲ ಸ್ಕಿಪ್ ಮಾಡ್ಕೋಬೋದು ಮಿಕ್ಸ್ ಮಾಡಿ ಸೈಡ್ನಲ್ಲಿ ತೆಗೆದಿಟ್ಕೊಳ್ಳಿ ನೆಕ್ಸ್ಟ್ ಅದೇ ಪ್ಯಾನ್ಗೆ ನಾನು ಒಂದು ಕಪ್ ಕಡಲೆ ಬೀಜಗೆ ಮುಕ್ಕಾಲು ಕಪ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ ಸಕ್ಕರೆಗೆ ಅರ್ಧ ಕಪ್ ಆಗೋಷ್ಟು ನೀರನ್ನು ಹಾಕಿ ಮೊದಲಿಗೆ ಸಕ್ಕರೆನ ಕರಗಿಸಿ ಅರ್ಧ ಎಳೆ ಪಾಕ ಮಾಡ್ಕೋಬೇಕು ತುಂಬ ಗಟ್ಟಿ ಪಾಕ ಮಾಡ್ಕೋಬಾರ್ದು ಇದಕ್ಕೆ ಭಾಳ ಬೇಗ ಬರ್ಫಿ ಗಟ್ಟಿ ಆಗ್ತಾ ಬಂದ್ಬಿಡುತ್ತೆ ಅರ್ಧ ಎಳೆ ಪಾಕ ನಾನು ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ಇವಾಗ ಸಕ್ಕರೆ ಎಲ್ಲ ಕರಗಿದೆ ಒಂದು ಐದು ನಿಮಿಷ ಹೈ ಫ್ಲೇಮ್ನಲ್ಲಿ ಕುದಿಸಿದ್ರೆ ಸ್ವಲ್ಪ ಈ ರೀತಿ ಪೂರ್ತಿ ಒಂದೆಳೆ ಅಲ್ಲ ನೋಡಿ ಹಿಂಗೆ ಹೇಳಿದ್ರೆ ಮಧ್ಯದಲ್ಲಿ ಕಟ್ ಆಗುತ್ತೆ ಇದು ಅರ್ಧ ಎಳೆ ಪಾಕ ಕರೆಕ್ಟಾಗಿ ಪಾಕ ಬಂದ ನಂತರ ಸ್ಟವ್ನ ಆಫ್ ಮಾಡಿ ನಾವು ಪುಡಿ ಮಾಡಿಟ್ಕೊಂಡಿದ್ದಂಥ ಕಡಲೆ ಬೀಜ ಹಾಗೆ ಮಿಲ್ಕ್ ಪೌಡರನ್ನ ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಸ್ಟವ್ ಆನಲ್ಲಿಟ್ಟು ಮಾಡ್ಬೋದು ಆದರೆ ಆನಲ್ಲಿಟ್ಟು ನಾವು ಮಿಕ್ಸ್ ಮಾಡ್ತಾ ಹೋಗ್ತಿದ್ದ ಹಾಗೆ ಪಾಕ ಗಟ್ಟಿ ಆಗ್ತಾ ಹೋಗುತ್ತೆ ಹಾಗಾಗಿ ಸಲ ಪಾಕ ಬಂದ ನಂತರ ಸ್ಟವ್ನ ಆಫ್ ಮಾಡಿಬಿಟ್ಟು ಬರ್ಫಿ ಮಿಕ್ಸ್ಚರ್ ಪೂರ್ತಿಯಾಗಿ ಗಂಟಿಲ್ಲದೆ ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ಮತ್ತೆ ಒಲೆಯನ್ನು ಹಚ್ಚಿಬಿಟ್ಟು ಮೀಡಿಯಂ ಫ್ಲೇಮ್ ಮಾಡಬೇಕು ಪೂರ್ತಿ ಲೋ ಫ್ಲೇಮಲ್ಲೂ ಇರಬಾರ್ದು ಹೈ ಫ್ಲೇಮ್ನಲ್ಲೂ ಇರಬಾರ್ದು ಮೀಡಿಯಂ ಫ್ಲೇಮ್ ಮಾಡಿ ಸುಮಾರು ಒಂದು ಐದರಿಂದ ಏಳು ನಿಮಿಷ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಬರಬೇಕು ಸ್ವಲ್ಪ ಗಟ್ಟಿಯಾಗಬೇಕಿದು ಹೇಳಿ ಪೂರ್ತಿ ಚಪಾತಿ ಹಿಟ್ಟಿನ ಥರ ಗಟ್ಟಿಯಾಗಿ ಮುದ್ದೆ ಆಗೋ ರೀತಿ ನಾವು ಕುಕ್ ಮಾಡ್ಕೋಬಾರ್ದು ಇದು ಕಡಲೆ ಬೀಜ ಆಗಿರೋದ್ರಿಂದ ತುಂಬ ಬೇಗ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ನಾನು ತೋರಿಸ್ತೀನಿ ನೋಡಿ ಒಂದು ಆರರಿಂದ ಏಳು ನಿಮಿಷ ನಾನು ಚೆನ್ನಾಗಿ ಇದನ್ನು ಕುದಿಸ್ಕೊಂಡಿದ್ದೀನಿ ಇಷ್ಟು ಗಟ್ಟಿ ಆದರೆ ಸಾಕು ತಳದಲ್ಲಿ ಸ್ವಲ್ಪ ಪ್ಯಾನ್ನ ಇದೆ ಅಂದಾಗಲೇ ನಾವು ಸ್ಟವ್ನ ಆಫ್ ಮಾಡಿಬಿಟ್ಟು ಆಫ್ ಮಾಡಿದ ನಂತರನೂ ಇದನ್ನು ಕಂಟಿನ್ಯೂಸ್ ಆಗಿ ಸ್ವಲ್ಪ ಇದು ಗಟ್ಟಿ ಆಗೋ ತನಕ ಈ ರೀತಿ ತಿರುಗ್ತಾ ಇರಬೇಕು ಅವಾಗ ಅದು ಗಟ್ಟಿಯಾಗುತ್ತೆ ಮಿಕ್ಸ್ಚರು ಒಂದು ಐದು ನಿಮಿಷ ನಾನು ಅದೇ ರೀತಿ ಮಿಕ್ಸ್ ಮಾಡಿದ್ದೀನಿ ಪ್ಯಾ ಪ್ಯಾನ್ನಲ್ಲಿ ಸ್ಟವ್ ಆಫ್ ಮಾಡಿದ ನಂತರ ನೋಡಿ ಯಾವ ರೀತಿ ಗಟ್ಟಿ ಆಗ್ತಾ ಇದೆ ಇದು ತಳ ಎಲ್ಲ ಬಿಟ್ಟು ಮುದ್ದೆ ಥರ ಹೊಂದ್ಕೋತಾ ಇದೆ ಇದನ್ನು ಇವಾಗ ಚೆನ್ನಾಗಿ ನಾದಿನಾದಿ ಸಾಫ್ಟ್ ಮಾಡ್ಕೋಬೇಕು ಹಾಗಾಗಿ ಇದನ್ನ ಈ ಮಿಕ್ಸ್ಚರ್ನ ನಾನು ಬಟರ್ ಪೇಪರ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಬಟರ್ ಪೇಪರ್ಗೆ ಸ್ವಲ್ಪ ತುಪ್ಪನ ಹಚ್ಚಿ ಇಟ್ಟಿದ್ದೀನಿ ಈ ರೀತಿ ಬಟರ್ ಪೇಪರ್ಗೆ ಹಾಕಿದ ನಂತರ ಈ ರೀತಿ ಕೈನಲ್ಲಿ ಚೆನ್ನಾಗಿ ನಾದಿನಾದಿ ಸಾಫ್ಟ್ ಮಾಡ್ಕೋತಾ ಹೋಗ್ಬೇಕು ನಾವು ನಾದ್ತಾ ಇದ್ದಾಗೆ ಅದು ತಣ್ಣಗಾಗ್ತಾ ಆಗ್ತಾ ಗಟ್ಟಿ ಆಗ್ತಾ ಹೋಗುತ್ತೆ ಗಟ್ಟಿ ಆಗಿಬಿಡ್ತು ಅಂದರೆ ನಮಗೆ ಆಗಲ್ಲ ಬಿಸಿನಲ್ಲೇನೆ ನಾದ್ಕೋಬೇಕು ಇಲ್ಲ ಅಂದ್ರೆ ಆಗಿ ಪುಡಿ ಪುಡಿ ತರ ಆಗಿಬಿಡುತ್ತೆ ಪೂರ್ತಿ ಬರ್ಫಿ ಮಿಕ್ಸ್ಚರ್ ಎರಡು ನಿಮಿಷ ಚೆನ್ನಾಗಿ ನಾದಿದ್ದೀನಿ ಬಹಳ ಆಗಾಗಿದೆ ಇವಾಗ ಇನ್ನೊಂದು ಬಟರ್ ಪೇಪರ್ಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನ ಲಟ್ಸಿ ಪೀಸಸ್ ಆಗಿ ರೆಡಿ ಮಾಡ್ಕೋತೀನಿ ಲಟ್ಸೋದಕ್ಕೆ ಲಟ್ಟಣಿಗೆಗೆ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ಸ್ಕ್ವೇರ್ ಆಗಿ ಸ್ವಲ್ಪ ಈ ಕ ಗೋಡಂಬಿ ಬರ್ಫಿ ಹಾಗೇ ಬಾದಾಮಿ ಬರ್ಫಿ ಎಲ್ಲ ಯಾವ ಹದದಲ್ಲಿರುತ್ತೆ ನೋಡಿ ತಿಕ್ನೆಸ್ಸಲ್ಲಿ ಅಷ್ಟರ ಮಟ್ಟಿಗೆ ನಾನು ಇದನ್ನು ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ಆನಂತರ ನಿಮಗೆ ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡಿ ಇಟ್ಕೊಬಿಡಿ ನೋಡಿ ಕಟ್ ಇನ್ನೂ ಕಟ್ ಮಾಡ್ತಾ ಇದ್ದಾಗೇ ಅದು ಪೀಸಸ್ ಆಗಿ ರಿಮೂವ್ ಆಗ್ತಾ ಇದೆ ಬಟ್ ಇದಿನ್ನೂ ಬಿಸಿ ಇದೆ ಬಹಳ ಸಾಫ್ಟ್ ಇದೆ ನೋಡಿ ಏನೂ ಗಟ್ಟಿ ಇಲ್ಲ ಹಾಗೇ ತುಂಬ ಹಲ್ಲು ಗಂಟೋ ರೀತಿನಲ್ಲೂ ಬರ್ಫಿ ಇಲ್ಲ ತುಂಬಾ ಚೆನ್ನಾಗಾಗಿದೆ ಅದನ್ನೊಂದು ಐದರಿಂದ ಹತ್ತು ನಿಮಿಷ ಬಿಟ್ಟು ಈ ರೀತಿ ಪೀಸಸ್ ಆಗಿ ತೆಗಿರಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಲ್ಲಿ ಆಗಿರ್ಬೋದು ಟೆಕ್ಸ್ಚರಲ್ ಆಗಿರ್ಬೋದು ಇದು ಕಡಲೆ ಬೀಜದಿಂದ ಮಾಡಿರೋದು ಅಂತ ಕಂಡು ಹಿಡಿಯೋಕ್ಕೆ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಎಲ್ಲೋ ಕಾಜು ಕತ್ಲಿ ತಿಂತ ಇದ್ದೀವೇನೋ ಅನ್ನೋ ರೀತಿಯಲ್ಲಿ ಟೇಸ್ಟ್ ಇರುತ್ತೆ ಇದು ಕಡಲೆ ಬೀಜ ಅಂತೂ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸಣ್ಣ ಲೋಟದಲ್ಲೇ ನೀವು ಒಂದು ಸಲ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಸೊ ನೋಡಿದ್ರಿ ಅಲ್ವಾ ಈ ಹಬ್ಬಕ್ಕೆ ಇದೇ ರೆಸಿಪಿನ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ರೆಸಿಪಿ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು